ಮೊದಲ ಹಂತವಾಗಿ 30 ಕೋಟಿ ಭಾರತೀಯರಿಗೆ ಕೊರೋನಾ ಲಸಿಕೆ ಸಿಗುತ್ತೆ ಇನ್ನೆರಡು ಮೂರು ತಿಂಗಳಲ್ಲಿ ಲಸಿಕೆ ಸಿಗಲಿದ್ದು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮೊದಲ ಹಂತದಲ್ಲಿ ಎಲ್ಲ ತಜ್ಞರುಗಳು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಕೊರೋನಾ ಲಸಿಕೆ ಬಗ್ಗೆ ತಜ್ಞರ ಅಭಿಪ್ರಾಯ ಏನಾಗಿದೆ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಈ ಕೋವಿಡ್ಗೆ ವ್ಯಾಕ್ಸಿನ್ ಬರೋ ಚಾನ್ಸಸ್ ಇದೆ ಆವಾಗಲೇ ಇಂಡ್ಯಾದಲ್ಲಿ ಇದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಏನು ಮಾಡಬೇಕಂತ ಹೇಳಿದ್ರೆ ಒಂದೇ ಸರ್ತಿ ಎಲ್ರಿಗೂ ಈ ವ್ಯಾಕ್ಸಿನ್ ಕೊಡೋಕ್ಕೆ ಸಾಧ್ಯ ಇಲ್ಲ 130 ಕೋಟಿ ಜನರಿಗೂ ಈ ವ್ಯಾಕ್ಸಿನ್ ಕೊಡಲಿಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು ವರ್ಷದಿಂದ ಎರಡು ವರ್ಷ ಕೂಡ ತಾಗ್ಬೋದು ಸೊ ಅದನ್ನು ಫೇಸ್ ಔಟ್ ಮಾಡಬೇಕಾಗುತ್ತೆ ಪ್ರಯಾರಿಟಿ ಮೇಲೆ ಕೊಡಬೇಕಾಗುತ್ತೆ ಸೊ ಏನು ಪ್ರಯಾರಿಟಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟು ಹೆಲ್ತ್ ಕೇರ್ ವರ್ಕರ್ಸು ಅವ್ರಿಗೆ ಕೊಡಲೇಬೇಕು ಯಾಕಂದರೆ ಅವರು ಅವರು ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ದೀಸ್ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅವರಿಗೆ ಫಸ್ಟ್ ಪ್ರಯಾರಿಟಿ ಅದು ಅಲಾಂಗ್ ವಿತ್ ದ್ಯಾಟ್ ಫ್ರಂಟ್ ಲೈನ್ ವರ್ಕರ್ಸ್ ಅಂತೀವಿ ಅಂದರೆ ಈ ಪೊಲೀಸ್ನವರು ಮುನ್ಸಿಪಲ್ ವರ್ಕರ್ಸು ಅವರೆಲ್ಲ ದೇ ಆರ್ ಡೇ ಇನ್ ಆ್ಯಂಡ್ ಡೇ ಔಟ್ ಆಲ್ಸೋ ಎಕ್ಸ್ಪೋಸ್ಡ್ ಚಾನ್ಸಸ್ ಆಫ್ ದೆಮ್ ಗೆಟಿಂಗ್ ಈ ಕೋವಿಡ್ ತುಂಬ ಹೈ ಇರೋದ್ರಿಂದ ಅವ್ರಿಗೂ ಪ್ರಯಾರಿಟಿ ಮೇಲೆ ಕೊಡಬೇಕಾಗುತ್ತೆ ಫೆಟಾಲಿಟೀಸ್ ಜಾಸ್ತಿ ಇರೋದು ಸೀನಿಯರ್ ಸಿಟಿಸನ್ಸಿಗೆ ಸೊ 50 ಇಯರ್ಸ್ ಮೇಲಿದ್ದವರಿಗೆ ಒಂದು ಪ್ರಯಾರಿಟಿ ಕೊಡಲೇಬೇಕಾಗುತ್ತೆ ಕೋಮಾರ್ಬಿಡಿಟೀಸ್ ಅಂತೀವಿ ಈ ಸಕ್ಕರೆ ಕಾಯಿಲೆ ಬಿ ಪಿ ಹಾರ್ಟ್ ಪ್ರಾಬ್ಲಮ್ಮು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರೋರಿಗೆ ಅದು ಅವ್ರಿಗೆ ಕೂಡ 50 ವರ್ಷ ಕೆಳಗಿದ್ರೂ ನಾವು ಪ್ರಯಾರಿಟಿನಲ್ಲೇ ಕೊಡಬೇಕಾಗುತ್ತೆ ಅದಲ್ಲದೆ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಆರ್ಮ್ಡ್ ಫೋರ್ಸಸ್ಗೆ ಕೂಡ ವಿಲ್ ಹ್ಯಾವ್ ಟು ಕನ್ಸಿಡರ್ ಆ್ಯಂಡ್ ದೇಲ್ ಆಲ್ಸೋ ಬಿ ಅಂಡರ್ ದಿಸ್ ಫಸ್ಟ್ ಫೇಸ್ ಪ್ರಯಾರಿಟಿ ಮೇಲೆ ಕೊಡಬೇಕಾಗುತ್ತೆ ಸೊ ಅಂತೂ ಒಂದು 30 ಕೋಟಿ ಜನರಿಗೆ ಈ ಪ್ರಯಾರಿಟಿ ಮೇಲೆ ಕೊಡಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಆಲೋಚನೆ ಮಾಡ್ತಾ ಇದೆ ಅದರ ಪ್ರಕಾರನೇ ಹೋಗಬೇಕಾಗುತ್ತೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಈ ಲಸಿಕೆಯನ್ನು ವಿತರಿಸತಕ್ಕಂತಹ ಏನು ವ್ಯವಸ್ಥೆ ಇದೆ ಅದು ಸಾಕಷ್ಟು ಪರಿಪಕ್ವವಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಅದರಲ್ಲಿ ವಯಸ್ಸಾದವ್ರದ್ದು ಬಗ್ಗೆನೂ ಡೇಟಾ ಇದೆ ಎಷ್ಟು ಜನಕ್ಕೆ ಕೋಮಾರ್ಬಿಡಿಟೀಸ್ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಮತ್ತು ಬೇರೆ ಕಾಯಿಲೆಗಳಿದೆ ಅನ್ನೋದು ಕೂಡ ಇದೆ ಈ ಸರ್ವೆಯನ್ನು ಉಪಯೋಗಿಸ್ಕೊಂಡು ಯಾರಿಗೆ ಬೇಕು ವಯಸ್ಸಾಗಿರೋರಿಗೆ ಯಾರಿಗೆ ಕಿಡ್ನಿ ಡಿಸೀಸು ಹಾರ್ಟ್ ಡಿಸೀಸು ಹೈ ಬ್ಲಡ್ ಪ್ರೆಷರು ಡಯಾಬಿಟೀಸ್ ಕಾಯಿಲೆ ಇರುತ್ತೋ ಅವ್ರಿಗೆ ಇನ್ಫೆಕ್ಷನ್ ಬಂದರೆ ಅವರಿಗೆ ಸಿವಿಯರಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರೋದ್ರಿಂದ ಅಂಥವ್ರಿಗೆ ಲಸಿಕೆ ಬೇಕು ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ ಯಾರು ಕೋವಿಡ್-19 ಅಂತ ಪೇಷಂಟ್ಸ್ನ ನೋಡೋ ಚಾನ್ಸಸ್ ಇರುತ್ತೋ ಅವ್ರಿಗೆ ಬೇಕು ಈ ಇಮ್ಯುನಿಟಿ ಯಾರಿಗೆ ಕಮ್ಮಿ ಆಗುತ್ತೋ ಅಥವಾ ಆಗಲಿ ಕಮ್ಮಿ ಇದೆಯೋ ಅವ್ರಿಗೂ ಕೂಡ ವ್ಯಾಕ್ಸಿನ್ ಬೇಕಾಗುತ್ತೆ ಇನ್ನು ಯಾರಿಗೆ ಬೇಡ ಅಂದರೆ ಆಲ್ರೆಡಿ ಆಗಲೇ ಕೋವಿಡ್-19 ಬಂದು ಹೋಗಿದೆ ಅಂದರೆ ಅವರಿಗೆ ಲಸಿಕೆ ಬೇಡ ಅಥವಾ ಯಂಗ್ ಏಜಲ್ಲಿದ್ದು ಅವ್ರಿಗೆ ಬಂದರೂ ಕೂಡ ತಡ್ಕೊಳ್ಳೋಂಥ ಶಕ್ತಿ ಇದೆ ಅಂದರೆ ಅವ್ರಿಗೂ ಕೂಡ ಲಸಿಕೆ ಬೇಡ ಈ ಸಮಯದಲ್ಲಿ ನಾವು ನಿರಂತರವಾಗಿ ಪ್ರಯಾಸ ಮಾಡ್ತಾ ಇದ್ದೀವಿ ಹೊಸ ಲಸಿಕೆ ಮಾಡೋಕ್ಕೆ ಅದಕ್ಕೆ ಅದರದ್ದೇ ಪಾಳಲ್ಲಿ ಸಮಯ ತಗೊಳ್ಳುತ್ತೆ ಯಾಕಂತ ಹೇಳಿದರೆ ಈಗ ಒಂದು ಲಸಿಕೆ ನಿರ್ಮಾಣ ಮಾಡುವಾಗ ಒಂದು ಲಸಿಕೆ ತಯಾರು ಮಾಡುವಾಗ ಇದಕ್ಕೆ ನಾವು ಗೈಡ್ಲೈನ್ಸ್ ಪ್ರಕಾರ ಎರಡು ಥರದ ಸಮಾನದ ಜನರಲ್ಲಿ ಪ್ರಯಾಸ ಮಾಡಬೇಕಾಗುತ್ತೆ ಒಂದು ಗ್ರೂಪಲ್ಲಿ ಲಸಿಕೆ ಕೊಡೋದು ಇನ್ನೊಂದು ಗ್ರೂಪಲ್ಲಿ ಕೊಡದೇ ಇರೋದು ಮತ್ತು ಇವರನ್ನು ಶೇಕಡ ಅಟ್ಲೀಸ್ಟ್ 6 ತಿಂಗಳಿಂದ 1 ವರ್ಷವರೆಗೆ ಇವರನ್ನು ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ ತನ್ನನ್ನು ತಾನಾಗಿನ ಇನ್ಫೆಕ್ಷನ್ ಬರುತ್ತೋ ಇಲ್ಲವೋ ಹೇಳಿ ಇಲ್ಲದಿದ್ದರೆ ವ್ಯಾಕ್ಸಿನ್ ಲಸಿಕೆ ತೊಗೊಂಡವರು ಕೂಡ ಸೋಂಕಿನ ಎದುರಿಗೆ ಹೋಗಂಗಿಲ್ಲ ಆವಾಗ ಮಾತ್ರ ನಮಗೆ ಈ ವ್ಯಾಕ್ಸಿನ್ ಎಫೆಕ್ಟಿವ್ ಉಂಟೆ ಇಲ್ಲವೋ ಗೊತ್ತಾಗುತ್ತೆ ಒಂದು ಎರಡನೇದು ಈ ವ್ಯಾಕ್ಸಿನ್ ಎಷ್ಟು ಸಮಯವರೆಗೆ ನಮಗೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಈ ಸೋಂಕಿನ ಅಗೇನ್ಸ್ಟ್ ಕೂಡ ಗೊತ್ತಾಗುತ್ತೆ ಯಾಕಂದರೆ ಒಂದೇ ಸತಿಗೆ ಎಲ್ಲರಿಗೆ ವ್ಯಾಕ್ಸಿನ್ ಕೊಡಿದ್ರು ಅದು ಎಷ್ಟು ಎಫೆಕ್ಟಿವ್ ಇರುತ್ತೆ ನಾನು ಮೊದಲು ಹೇಳಿದಂಗೆ ವಿಶ್ವ ಆರೋಗ್ಯ ಸಂಸ್ಥೆ ಇದಕ್ಕೆ ಬೇಸಿಕ್ ಕ್ರೈಟೀರಿಯಾ ಹೇಳೋದು 30% ರಿಸ್ಕ್ ರಿಡಕ್ಷನ್ ಆಗಲೇಬೇಕು ಇವತ್ತಿಗೆ ಅದು ಕಾಣ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಯಾರಿಟಿ ಹೆಲ್ತ್ ಕೇರ್ ವರ್ಕರ್ಸ್ ಪಬ್ಲಿಕ್ ವರ್ಕರ್ಸ್ ಪೀಪಲ್ ಹೂ ಆರ್ ಇನ್ ದ ಫ್ರಂಟ್ ಎಂಡ್ ಹೂ ಆರ್ ಡೂಯಿಂಗ್ ಪಬ್ಲಿಕ್ ಸರ್ವಿಸ್ ಇಂಥವರಿಗೆ ಹೂ ಹೈ ಎಕ್ಸ್ಪೋಜರ್ ಇದ್ದವರಿಗೆ ಇದನ್ನು ಮೊದಲು ಅಳವಡಿಸಬೇಕು ಹೇಳುವ ಪ್ರಸ್ತಾವನೆಗಳು ಕೂಡ ಉಂಟು ಕೆಲವು ವ್ಯಾಕ್ಸಿನ್ಗಳಿಗೆ ಆಲ್ರೆಡಿ ಕೊರೋನಾಗೆ ಅದು ಪ್ರೊಟೆಕ್ಷನ್ ಕೊಡ್ತಾ ಉಂಟು ಅಂಥ ಸಂದರ್ಭದಲ್ಲಿ ನಾವು ಈ ವ್ಯಾಕ್ಸಿನ್ ಯಾವುದು ಆಲ್ರೆಡಿ ನಮ್ಮ ಹತ್ರ ಉಂಟು ಯಾವುದು ಆಲ್ರೆಡಿ ಜಾಸ್ತಿ ಖರ್ಚಾಗುವುದಿಲ್ಲ ಯಾವುದು ಆಲ್ರೆಡಿ ಅಳವಡಿಸೋಕ್ಕೂ ಕೂಡ ಎಲ್ಲರಿಗೂ ತಕ್ಷಣ ಕೊಡ್ಬೋದು ಅಂಥದ್ದನ್ನು ಪ್ರಯಾಸ ಶುರು ಮಾಡಬಹುದು ಹೇಳುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೂ ನೀಡಿದೆ
ಇನ್ನೆರಡ್ಮೂರು ತಿಂಗಳಲ್ಲಿ ಕೊರೋನಾ ಲಸಿಕೆ ಸಿಗೋದ್ರಿಂದಾಗಿ ಈಗ ಎಲ್ಲರೂ ಕೂಡ ಲಸಿಕೆಯತ್ತ ಗಮನ ಹರಿಸ್ತಾ ಇದ್ದಾರೆ. ಆದರೆ ವೈದ್ಯರುಗಳು ತಜ್ಞರುಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋದು ಮೊದಲನೇ ಹಂತವಾಗಿ ಕೊರೋನಾ ವಾರಿಯರ್ಸ್ಗೆ ಕೊಡಲಿ, ಎಲ್ರಿಗೂ ಕೊಡೋದು ಬೇಡ, ಕೊಡೋದಕ್ಕೂ ಕೂಡ ಕಷ್ಟವಾಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ 130 ಕೋಟಿ ಭಾರತೀಯರಿಗೆ ಲಸಿಕೆನ ಒದಗಿಸೋದು ಅಂದರೆ ಕಷ್ಟ. ಒಮ್ಮೆಲೆ ಎಲ್ರಿಗೂ ಕೊಡೋದಕ್ಕೂ ಆಗೋದಿಲ್ಲ. ಆದರೆ ಯಾರ್ಯಾರು ಕೊರೋನಾ ವಿರುದ್ಧ ಹೋರಾಡ್ತಾ ಇರುವಂತಹ ಹೆಲ್ತ್ ವಾರಿಯರ್ಸ್ ಇದ್ದಾರೆ, ವಯಸ್ಸಾದವರಿದ್ದಾರೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಕಡಿಮೆ ಇದೆ, ಬಿಪಿ, ಶುಗರ್ ಅಥವಾ ಅಸ್ತಮಾ ಕಾಯಿಲೆಗಳು, ಇಂತಹ ಕಾಯಿಲೆಗಳಿಂದ ಬಳಲ್ತಾ ಇರೋರೇನಿದ್ರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಉಳಿದಂತೆ ನಂತರದಲ್ಲಿ ಉಳಿದವರಿಗೆ ಕೊಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಉಳಿದವರಿಗೆ ಕೊಡೋದು ಬೇಡ ಅನ್ನೋದನ್ನ ತಜ್ಞರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ 30 ಕೋಟಿ ಭಾರತೀಯರಿಗೆ ಈ ಲಸಿಕೆ ಸಿಗೋದ್ರಿಂದಾಗಿ ಸದ್ಯ ಒಂದು ಆತಂಕ, ಕೊರೋನಾದಿಂದ ನಾವು ಇಲ್ಲಿವರೆಗೂ ಒಂದು ಟೆನ್ಷನ್ಗೆ ಏನು ಒಳಗಾಗಿದ್ವಿ, ಆ ಆತಂಕ ದೂರ ಆಗಬಹುದು. ಈ ವಿಚಾರವಾಗಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣಕ್ಕೆ ಇನ್ನು 2.5 ಗಂಟೆಗಳಷ್ಟೇ ಬಾಕಿ ಇದೆ. ಏನು ಮಾತನಾಡ್ತಾರೆ ಅನ್ನೋದನ್ನು 6 ಗಂಟೆಗೆ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡೋಣ.